ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ನಲ್ಲಿ ಹೈ ಡ್ರಾಮಾ ನಡೆದಿದೆ. ಹಣ ಪಡೆದು ಮತ ಹಾಕಿದ್ದಕ್ಕೆ ಸೋತ ಅಭ್ಯರ್ಥಿ ಗಲಾಟೆ ಮಾಡಿದ್ದಾರೆ. ಕೊರಳಪಟ್ಟಿ ಹಿಡಿದು ಕೈ ಕೈ ಮಿಲಾಯಿಸಿಕೊಂಡಿದ್ದಾರೆ ಸದಸ್ಯರುಗಳು. ಈ ಘಟನೆ ನಡೆದಿರೋದು ಮಂಡ್ಯದ ವಿಠಲಾಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ. ಇಂದು ನಿಗದಿಯಾಗಿತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಎಲೆಕ್ಷನ್. ಕಾಂಗ್ರೆಸ್ನ ಕುಮಾರ್ ಅಧ್ಯಕ್ಷ ಸ್ಥಾನಕ್ಕೆ, ಭೈರಯ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೋತ JDS ಅಭ್ಯರ್ಥಿ ಗ್ರಾಮ ಪಂಚಾಯಿತಿ ಸದಸ್ಯರ ಮೇಲೆ ಗರಂ ಆಗಿದ್ದಾರೆ. ಇಬ್ಬರು ಸದಸ್ಯರ ಜೊತೆ ಪರಾಜಿತ ಅಭ್ಯರ್ಥಿ ವಾಗ್ವಾದಕ್ಕೆ ಕೂಡ ಇಳಿದಿದ್ರು. ತಲಾ ಇಬ್ಬರಿಗೂ 1.5 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಅಂತ ಕಿಡಿಕಾರಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿ ಪೊಲೀಸರು ಮಧ್ಯಪ್ರವೇಶಿಸಿ ವಾತಾವರಣವನ್ನು ತಿಳಿಗೊಳಿಸಿದ್ದಾರೆ. ಇದು ಮಂಡ್ಯದ ವಿಠಲ್ಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದಿರುವಂತ ಘಟನೆ. ಇದು ಮಂಡ್ಯದಲ್ಲಿ ನಡೆದಿರುವಂತ ಘಟನೆ, ಮಂಡ್ಯದ ವಿಠಲ್ಪುರದಲ್ಲಿ ನಡೆದಿರುವಂತ ಘಟನೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಏನಿತ್ತು ಅಲ್ಲಿ ನಡೆದಿರುವಂತ ಹೈಡ್ರಾ. ಗ್ರಾಮ ಪಂಚಾಯಿತಿ ಸದಸ್ಯರೇ ಕೊರಳಪಟ್ಟಿಯನ್ನು ಹಿಡಿದು ಕೈ ಕೈ ಮಿಲಾಯಿಸಿಕೊಂಡಂತ ಘಟನೆ ನಡೆದಿದೆ. ಮಂಡ್ಯದ ವಿಠಲ್ಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದಿರುವಂತ ಘಟನೆ ನೀವು ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಒಂದು ಕಡೆ ಗ್ರಾಮ ಪಂಚಾಯಿತಿ ಸದಸ್ಯರೇ ಕೈ ಕೈ ಮಿಲಾಯಿಸಿಕೊಂಡಂತ ದೃಶ್ಯ ಆದರೆ, ಮತ್ತೊಂದು ಕಡೆ ಹಣ ಪಡೆದು ಮತ ಹಾಕಿದ್ದಕ್ಕೆ ಗಲಾಟೆಯನ್ನ ಅದೇ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಡ್ತಾ ಇದ್ದಾರೆ. ಈ ಮಧ್ಯೆ ಪೊಲೀಸರು ಎಂಟ್ರಿ ಕೊಟ್ಟು ಆಗ್ತಾ ಇದ್ದಂತ ಗಲಾಟೆಯನ್ನ ತಡೆದಿದ್ದರೋ ಅಂತ ದೃಶ್ಯಾವಳಿಗಳನ್ನ ಕೂಡ ನೋಡ್ತಾ ಇದ್ದೀರಿ. ತಲಾ ಇಬ್ಬರಿಗೆ 1.5 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಅಂತ ಕಿಡಿಕಾರ್ತಾ ಇದ್ದಾರೆ. ಇದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎಲೆಕ್ಷನ್ ನಡೆದಿರೋ ಅಂತ ಹೈಡ್ರಾಮಾ.